ಯುವರಾಜ್ ಯುವರಾಜ್ ಕೀರ್ತಿ ಆಡಿಟೋರಿಯಂ ಅಲ್ಲಿ ಹುಚ್ಚಿದಾರೆ ಕುಣಿದು ಬಿದ್ದೋಗ್ಬಿಟ್ಲು, ಬೇಗ ಬನ್ನಿ. ನಿನ್ನಿಂದಾನೆ ಈ ರೀತಿ ಆಗಿರತ್ ಕಣ. ಹೌದು, ಅವ್ಳು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾಳೆ ಕಣೋ. ನೀನೇನಾದ್ರೂ ಅವಳನ್ನ ಲವ್ ಮಾಡ್ತಾ ಹೋದ್ರೆ ಅವ್ಳು ಹುಚ್ಚಿಯ ಹೋಗ್ತಾಳೆ ಕಣೋ. ಈಗ್ಲಾದ್ರೂ ಮನಸ್ಸು ಚೇಂಜ್ ಮಾಡಿ ಲವ್ ಮಾಡ ಅವಳನ್ನ. ಇವ್ಳು ಲವ್ ನಾ ನೀನ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ ಮನುಷ್ಯನೇ ಅಲ್ಲ ಕಣೋ. ಕೀರ್ತಿ ಕೀರ್ತಿ, ಏನಾಯ್ತಾ ಏನಾಯ್ತಮ್ಮ ನಿಂಗೆ? ಲೇ, ಇವಳು ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸಲ್ವೇನು? ಲೈಫ್ ಅಲ್ಲಿ ಹೀರೋಯಿಸಂ ಇರ್ಬೇಕಣೋ, ಆದ್ರೆ ಈಗೋಯಿಸಂ ಇರಬಾರ್ದು. ಈಗ ಸ್ವಲ್ಪ ಈಗ ಇಲ್ಲಿ ತುಂಬಾ ನೋವಿದೆ. ಮೆತ್ತಗೆ ನಿಧಾನ ಕನ್ನಡಿ, ನಿಧಾನಕ್ಕೆ ಹಾಗೆ ಹಾಗೆ ಮೇಲೆ ಡಾಕ್ಟರ್ ಹಾಗೆ ಜಾಸ್ತಿ ಹಾಗೆ ನಿಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಹಾಗೆ ಒಂದ್ ವಾರ ಹೀಗೆ ನಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಸರ್, ರೇಖಾ ಬರ್ತಿದ್ದಾಳೆ ಸರ್. ಏನ್ ರೇಖಾ ವಿಷಯ ಸರ್? ಇವತ್ತು ಇವತ್ತೇನಾಯ್ತು? ಅದೇ ಕೀರ್ತಿ. ಕೀರ್ತಿಗೆ ಏನಾಯ್ತು? ಕೀರ್ತಿ ಯುವರಾಜನ ಡೀಪಾಗ್ ಲವ್ ಮಾಡ್ತಾ ಇದ್ದಾಳೆ ಸರ್. ಮದುವೆ ಆಗೋ ನಾನಿರ್ಬೇಕಾದ್ರೆ ಅವನನ್ನ ಲವ್ ಮಾಡ್ತಿದ್ದಾಳ? ಕೀರ್ತಿ ಕೀರ್ತಿ ಬನ್ನಿ ಹೇಳಿ. ಅಂದ್ರೆ ಏನಾಯ್ತು? ಅವಳು ಮನೇಲಿಲ್ಲ. ಯಾರು ಇವರೆಲ್ಲ? ಸೆಕ್ಯೂರಿಟಿ, ಬಾಡಿ ಗಾರ್ಡ್ಸ್. ಯಾರಿಗೆ? ನನ್ನ ಫ್ಯೂಚರ್ ವೈಫ್ಗೆ, ನಿಮ್ಮ ಮಗಳಿಗೆ. ಅಳಿಯಂದ್ರೆ, ನೀವು ಮಾತಾಡ್ತಿರೋ ವಿಷಯ ತಪ್ಪಲ್ಲ, ಆದ್ರೆ ನೀವು ಮಾತಾಡೋ ವಿಧಾನ ತಪ್ಪು. ಯಾಕೆ ಯಾವತ್ತು ಇಲ್ದೆ ಇರೋದು, ಇವತ್ತು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ? ಸಾಧಾರಣವಾಗಿ ಬೀಸೋ ಗಾಳಿ ಆಗಾಗ ಸುಂಟರ್ ಗಾಳಿಯಾಗಿ ಬೀಸಲ್ವಾ? ಆ ರೀತಿ ಅನ್ಕೊಳ್ಳಿ. ಕಾರಣ? ಕಾರಣ ಸಿಂಪಲ್, ಕೀರ್ತಿ ಮೇಲೆ ನನಗಿರೋ ಆಸೆ. ಲೈಫ್ ಲಾಂಗ್ ಕೈ ಹಿಡಿಯೋದಕ್ಕೆ ನಾನು ಇರ್ಬೇಕಾದ್ರೆ ಬೇರೆಯವ್ರ ಕೈ ಹಿಡಿಯೋದಕ್ಕೆ ಟ್ರೈ ಮಾಡ್ಬೇಡ ಅಂತ ಹೇಳಿ. ಅಳಿ ಅಂದ್ರೆ, ನೀವು ಮಾತಾಡ್ತಾ ಇರೋದು, ನಡ್ಕೊಳ್ತಾ ಇರೋ ರೀತಿ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ಬನ್ನಿ, ನಿಧಾನವಾಗಿ ಕೂತ್ಕೊಂಡು ಅದೇನ್ ವಿಷಯ ಅಂತ ಮಾತಾಡೋಣ. ಈಗ ಎಲ್ರಿಗೂ ಕನ್ಫ್ಯೂಷನ್ ಆಗಿದೆ. ನಾನು ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲ ಅರ್ಥ ಆಗತ್ತೆ. ಅವಳ ಹತ್ರ ನಾನು ಬಂದು ಹೋದೆ ಅಂತ ಹೇಳಬಾರ್ದು, ಬಂದು ವಾರ್ನ್ ಮಾಡಿದೆ ಅಂತ ಹೇಳಬೇಕು. ನಾನು ನೋಡಕ್ ಮಾತ್ರ ಜೆಂಟಲ್ಮ್ಯಾನ್, ಆದ್ರೆ ಕಚಡ, ಪಕ್ಕಾ ಕಚಡ. ನೀವ್ ಕಾಲೇಜ್ ನಲ್ಲಿ ಯಾರನ್ನ ಲವ್ ಮಾಡ್ತಿದ್ದೆ ಅಂತಲ್ಲ, ಅದನ್ನ ಹೇಳಕ್ ಬಂದಿದ್ರು. ಅದನ್ನ ಹೇಳೋದಕ್ಕೆ ಅವನು ಇಲ್ಲಿಗೆ ಬಂದಿದ್ನ? ಅವನ್ ಯಾವನ್ ಮಮ್ಮಿ ಅದನ್ನ ಹೇಳೋದಕ್ಕೆ? ಕೀರ್ತಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನ್ ಲವ್ ಮಾಡ್ತಿರೋ ವಿಷಯ ಊರ್ಗೆಲ್ಲ ಗೊತ್ತಾಗಿದೆ. ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್. ಯಾವನು ಹೇಳ್ದ ಅಂತ ನನ್ ಕೇರ್ ಮಾಡೋಕಾಗತ್ತಾ? ಎಲ್ಲರ ಅಡ್ವೈಸ್ ಕೇಳ್ಕೊಂಡ್ ಬಿದ್ದಿರೋಕೆ ನನ್ ಚಿಕ್ಕ ಮಗು ಅಲ್ಲ. ಐ ರಿಯಲಿ ಡೋಂಟ್ ಕೇರ್. ಓಕೆ, ನೋಡಿದ್ಯೇನೆ, ಮಕ್ಳು ಓದಿ ಬುದ್ಧಿವಂತರಾಗ್ಲಿ ಅಂತ ಕಾಲೇಜ್ ಕಲ್ಸಿದ್ರೆ ಇವ್ಳು ನಮ್ಗೆ ಬುದ್ಧಿ ಹೇಳೋದಕ್ ಬರ್ತಾಳೆ. ಪಪ್ಪ, ನಾನ್ ನಿಮ್ಮನ್ ಕೇಳ್ತಾ ಇರೋದು, ಅವ್ನ್ ನಮ್ಮನೆಗ್ ಯಾಕ್ ಬಂದ ಅಂತ. ಅವ್ರು ನಿನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ, ಹಾಗಾಗಿ ನೀನ್ ಬೇರೆ ಯಾರನ್ನ ಲವ್ ಮಾಡಬಾರ್ದು ಅಂತ ನಮ್ಗೆಲ್ಲ ಎಚ್ಚರಿಕೆ ಕೊಟ್ಟು ಹೋಗಕ್ ಬಂದಿದ್ರು. ಮಮ್ಮಿ, ಅವ್ ನಿಮ್ ಸನ್ ಇಲ್ಲ. ಓಕೆ, ಐ ಲೀಸ್ಟ್ ಬಾದರ್. ಲವ್ ಅಂಡ್ ಮ್ಯಾರೇಜ್ ಅ ಪರ್ಸನಲ್ ಮ್ಯಾಟರ್. ಓಕೆ, ಅವನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಮಮ್ಮಿ, ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನೋಡಿದ್ಯೇನೆ ನೋಡಿದ್ಯೇನೆ, ನೀನ್ ಕೊಟ್ಟ ಸಲಗೆ ಒಂದು ಹೆಣ್ಣು ಮಗನ ಬೆಳೆಸೋ ರೀತಿಯಲ್ಲಿ ಬೆಳೆಸಿದ್ಯಾ ನೀನ್ ಅವಳ? ಏ ಶಿವ, ಅಪ್ಪ ನನ್ನ ಮಗನೇ, ದೌಡಿದ್ಯಾ? ನಿನ್ ಮುಖಕ್ಕೆ ಇದು ಬೇರೆ ಕೇಡ, ಇದಕ್ಕ ನಿನ್ ಕಾಲೇಜ್ ಲೇಟ್ ಆಗಿ ಬರೋದು? ಇಲ್ಲ ಗುರು, ಡಿಸ್ಕರೇಜ್ ಮಾಡ್ಬೇಡ. ಅವಳನ್ನ ತುಂಬಾ ದಿನ ಲವ್ ಮಾಡ್ತಿದ್ದೀನಿ, ಆದ್ರೆ ಹೇಳಕ್ ಧೈರ್ಯ ಇಲ್ಲ. ಅವಳು ಇಷ್ಟಪಡ್ತಿದ್ದಾಳೆ, ನೀನೇ ಸ್ವಲ್ಪ ಹೆಲ್ಪ್ ಮಾಡ್ ಗುರು. ಪ್ಲೀಸ್ ಹೆಲ್ಪ್ ಮಾಡ್ ಗುರು. ಪ್ಲೀಸ್ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಯಾ? ಹೌದು ಗುರು. ನಿನ್ ಧೈರ್ಯ ಜಾಸ್ತಿ ಅಲ್ವಾ ಗುರು, ಸ್ವಲ್ಪ ಹೆಲ್ಪ್ ಮಾಡ್ ಗುರು. ಸರಿ ಅಷ್ಟೇ ತಾನೆ, ಪ್ಲೀಸ್ ಕೇಳ್ಕೊಂಬರ್ತೀನಿ. ಓಕೆ, ಬಂದೆ. ಎಕ್ಸ್ಕ್ಯೂಸ್ ಮೀ, ನನ್ನ ಫ್ರೆಂಡು
ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ಅವನಿಗೆ ಕೇಳೋಕೆ ನಿಮ್ಮ ಹತ್ರ ಮಾತಾಡೋಕೆ ಧೈರ್ಯ ಇಲ್ಲ, ಅದಕ್ಕೆ ನಾನ್ ಬಂದು ಕೇಳ್ತಿರೋದು. ನಿಮ್ಗೆ ಇಷ್ಟ ತಾನೆ? ನಿಮ್ಗೆಲ್ಲ ಓಕೆ ಆದ್ರಿ ನಂಗೂ ಓಕೆ. ಶಿವ ಓಕೆ ಕಣೋ, ಶಿವ ಅವಳಿಗೆ ಒಪ್ಪಿಗೆ ಅಂತ ಕಣೋ. ಥ್ಯಾಂಕ್ಸ್ ಗುರು. ನೋಡಿದ್ಯಾ, ಡೀಲ್ ಮುಗಿತು, ಹ್ಯಾಪಿ ಆಗಿರು, ನಿನ್ ಲವ್ ಸಕ್ಸಸ್. ಥ್ಯಾಂಕ್ ಯು ಗುರು. ಏನ ನನಗ್ ಗೊತ್ತಿಲ್ವಾ, ನಿನ್ ಲವ್ ಸಕ್ಸಸ್ ಮಾಡಿದೀನಿ, ನಿನ್ ಏನ್ ಬೇಕು ಅಂತ ನನಗ್ ಗೊತ್ತು. ತಗೋ ಎಂಜಾಯ್. ಗುರು ಗುರು ಇನ್ನ ಸ್ವಲ್ಪ ಬೇಕು. ನಿಮ್ ಡೌಗೆ ದುಡ್ಡಿಟ್ ಬೇಕಾಗತ್ತೆ. ನಾ ತಗೋ ಗುರು ಗುರು ಕೊಡುಗುರು, ಸ್ವಲ್ಪ ಜಾಸ್ತಿ ಕೊಡುಗುರು. ಇಷ್ಟೊಂದ್ ದುಡ್ಡು ಬೇಕಾ ನಿನ್ ಡೌಗೆ? ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಫೈವ್ ಸ್ಟಾರ್ ಹೋಟ್ಲು ಬುಕ್ ಮಾಡಿ ಖುಷಿ ಕೊಡ್ಬೇಕಲ್ಲ, ಅದಕ್ಕೆ ಇಷ್ಟೊಂದ್ ದುಡ್ಡು ಹೇಳ್ತಾ ಇರೋದು. ಅಯ್ಯೋ ನಿನ್ನ ಅಯ್ಯೋ ಗುರು, ಡಿ ಸಿ ಪಿ ಅಂದ್ರೆ ಏನ್ ಗುರು? ಜಗಾರ್ ಕಂಪೀಸ್. ಯಾರ ಅದು? ಇನ್ಯಾರು? ಒಬ್ಬ ಕೆಪಿ, ಇನ್ನೊಬ್ಬ ಬಿ ಸ್ಕ್ವೇರ್. ಅಂದ್ರೆ ಕೆಪಿ ಅಂದ್ರೆ ಕಾಂಜಿ ಪಿಂಜಿ ಅಂತ, ಬಿ ಸ್ಕ್ವೇರ್ ಅಂದ್ರೆ ಬಿರಿಯಾನಿ ಬಾಬು ಅಂತ. ಇಂಥವ್ರನ್ನೆಲ್ಲ ನಂಬ್ಕೊಂಡ್ರೆ ನಮ್ ಜಾಕೆಟ್ ಮನೆ ಖಾಲಿ ಆಗೋದು. ಹೌದಾ? ಅಷ್ಟೇ ಅಲ್ಲ, ನಮ್ಮ ಅಕ್ಕ ಇಂಥವ್ರ ನಂಬಿ ಲವ್ ಮಾಡಿ ದಾರಿ ತಪ್ಪಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲಿತಾ ಇದ್ದಾಳೆ. ಏನೋ ವಾಸು ಒಳ್ಳೆ ಪೀಸು, ಹೆಲೋ ಮಿಸ್, ಕೊಡೆ ಕಿಸ್, ಹೋಗೊಟ್ಟು. ಏನ್ ಗುರು, ಆ ಕಡೆ ನೋಡ್ತೀಯಾ ಈ ಕಡೆ ತಿರುತ್ತೀಯಾ, ಆ ಕಡೆ ನೋಡ್ತೀಯಾ ಈ ಕಡೆ ತಿರುತ್ತೀಯಾ? ಗೊತ್ತಾಯ್ತು ಬಿಡು. ಏನಿಲ್ಲ ಬಿಡ. ಏನೂ ಇಲ್ಲ ಅಂತ್ಯಾ, ನೋಡ್ತಾ ಇರ್ತೀಯಾ? ಲವ್ ಎಲ್ಲ ಹೇಳಿ ಕೇಳಿ ಬರಲ್ಲಮ್ಮ, ತನ್ ಪಾಡಿಗೆ ತಾನು ಗೊತ್ತಿಲ್ದೆ ಬರ್ತಾ ಇರುತ್ತೆ. ಬಂದ್ಮೇಲೆ ಗೊತ್ತಾಗತ್ತ ಅದ್ರ ಕಷ್ಟ ಏನು ಅಂತ. ಕಷ್ಟ ಏನ್ ಬಂತು, ಫೀಲ್ ಮಾಡಿದ್ರೆ ತಾನೆ. ಮತ್ತೆ ಅವ್ಳ ಕಡೆ ತಿರುಗಿ ನೋಡ್ತೀಯಾ? ನೋಡ್ದೆ, ಏನೋ ನೋಡ್ಬೇಕು ಅನ್ಸ್ತು, ಅದಕ್ಕೆ ಏನೇನೋ ಹೇಳ್ತೀಯಲ್ಲ. ಅದೇನೋ ನೋಡ್ದೆ ಅಂದ್ಯಲ್ಲ, ಅದೇ ಲವ್.